ಭೂಮಿಯ ಮೇಲೆ ಒಂದೇ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠ ಇರುವುದು ಅತಿ ವಿರಳ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂತಹ ಅಪರೂಪದ ಪುಣ್ಯಕ್ಷೇತ್ರದ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಳಿ ಹುಣ್ಣಿಮೆಯ ನಂತರ ಉತ್ತರ ಕರ್ನಾಟಕದ ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆಯಲ್ಲಿ ತೆರಳಿ ದರ್ಶನ ಪಡೆದು ಪುನೀತರಾಗುತ್ತಾರೆ. ಶ್ರೀಶೈಲ ಎನ್ನುತ್ತಿದ್ದಂತೆ ನೆನಪಾಗುವುದು ಅಲ್ಲಿ ಯುಗಾದಿ ಪಾಡ್ಯದಂದು ಸಂಜೆ ನಡೆಯುವ ವೈಭವದ ರಥೋತ್ಸವ. ಜಾತ್ರೆ ವೈಭವವನ್ನು ಕಣ್ತುಂಬಿಕೊಳ್ಳುವ ಭಕ್ತ ಸಾಗರವೇ ಅಲ್ಲಿ ಸೇರುತ್ತದೆ. ದೇವಸ್ಥಾನದಿಂದ ಪಾದಗಟ್ಟೆಯವರೆಗೆ ರಥ ಸಾಗಿ ಬರುತ್ತಿದ್ದಂತೆ ಗಿರಿಗಿರಿ ಮಲ್ಲಯ್ಯಂಗೆ ಜಯ್ಯನ್ನಿರೋ ಎಂಬ ಉದ್ಘೋಷ ಮುಗಿಲು ಮುಟ್ಟುತ್ತದೆ. ಉತ್ತತ್ತಿ ಹಣ್ಣು ನಾಣ್ಯಗಳನ್ನು ರಥಕ್ಕೆ ಸಮರ್ಪಿಸಿ ಭಕ್ತರು ತಮ್ಮ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುತ್ತಾರೆ. ಉತ್ತರ ಕರ್ನಾಟಕದ ವಿವಿಧ ಭಾಗಗಳ ಸಾವಿರಾರು ಭಕ್ತರು ಹೋಳಿ ಹುಣ್ಣಿಮೆಯ ನಂತರ ತಮ್ಮ ಊರುಗಳಿಂದ ಪಾದಯಾತ್ರೆ ಆರಂಭಿಸಿ ಯುಗಾದಿಯ ಹಿಂದಿನ ದಿನ ಶ್ರೀಶೈಲಕ್ಕೆ ಬಂದು ಸೇರುತ್ತಾರೆ. ಶ್ರೀಶೈಲ ಕ್ಷೇತ್ರವು ಭಾರತದ ಪ್ರಾಚೀನ ಧಾರ್ಮಿಕ ಕ್ಷೇತ್ರಗಳಲ್ಲಿ ತುಂಬ ಪ್ರಾಚೀನವಾದದ್ದು. ವೇದಗಳಲ್ಲಿ, ಪುರಾಣಗಳಲ್ಲಿ, ಆಗಮಗಳಲ್ಲಿ ಇದನ್ನು ತುಂಬ ಪವಿತ್ರ ಕ್ಷೇತ್ರವೆಂದು ಕೂಡ ಪರಿಗಣಿಸಲಾಗಿದೆ. ಪ್ರಾಚೀನ ಕಾಲದಿಂದಲೂ ಶ್ರೀಶೈಲ ಯಾತ್ರೆಯು ಮೋಕ್ಷದಾಯಕವೆಂದು ಭಕ್ತರ ನಂಬಿಕೆ. ಉತ್ತರದಲ್ಲಿ ಕಾಶಿ ಇದ್ದಂತೆ ದಕ್ಷಿಣದಲ್ಲಿ ಶ್ರೀಶೈಲವು ಪವಿತ್ರವೆಂದು ಭಾರತೀಯರ, ಅದರಲ್ಲೂ ಹಿಂದೂಗಳ ನಂಬಿಕೆಯಾಗಿದೆ. ಶ್ರೀಶೈಲ ಪರ್ವತದ ಬಗ್ಗೆ ಪೌರಾಣಿಕವಾಗಿ ಅನೇಕ ದಂತಕಥೆಗಳು ಪ್ರಚಲಿತವಾಗಿವೆ. ಸ್ಥಳೀಯವಾದ ಜಾನಪದ ಇತಿಹಾಸವು ಹೇರಳವಾಗಿದೆ. ಆಂಧ್ರಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ನಂದಿಕೂಟಕೂರು ತಾಲೂಕಿನಲ್ಲಿ ಹಬ್ಬಿರುವ ನಲ್ಲಮಲೆ ಪರ್ವತ ಶ್ರೇಣಿಗಳಲ್ಲಿ ದಟ್ಟ ಕಾನನ ಮಧ್ಯದಲ್ಲಿ ಕೃಷ್ಣಾ ನದಿಯ ದಕ್ಷಿಣ ಭಾಗದಲ್ಲಿರುವ ಪ್ರಸಿದ್ಧ ಕ್ಷೇತ್ರವೇ ಈ ಶ್ರೀಶೈಲ. ಇಲ್ಲಿ ಹರಿಯುವ ಕೃಷ್ಣಾ ನದಿಯು ಆಳವಾದ ಕಮರಿನಲ್ಲಿ ಹರಿದು ಬರುವುದರಿಂದ ತುಂಬ ರೌದ್ರ ರಮಣೀಯವಾಗಿ ಕಾಣುತ್ತದೆ. ಇದನ್ನೇ ಇಲ್ಲಿ ಪಾತಾಳ ಗಂಗೆ ಎಂದು ಕೂಡ ಕರೆಯುತ್ತಾರೆ. ಶ್ರೀಶೈಲವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಶ್ರೀ ಮಲ್ಲಿಕಾರ್ಜುನನ ಶಿವಲಿಂಗ ಹಾಗೂ ಭ್ರಮರಾಂಬಾ ದೇವಿಯರ ಸನ್ನಿಧದಿಂದ ಶ್ರೀಶೈಲ ಸಾಕ್ಷಾತ್ ಭೂಲೋಕದ ಕೈಲಾಸ ಎಂದು ಕರೆಯುತ್ತಾರೆ. ಪುರಾತನ ಕಾಲದಲ್ಲಿ ಶಿಲಾ ಮಹರ್ಷಿಯ ಮಗನಾದಂತಹ ಪರ್ವತನು ತಂದೆಯಂತೆ ಶ್ರೀಶೈಲ ಕ್ಷೇತ್ರದ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಘೋರ ತಪಸ್ಸನ್ನು ಮಾಡುತ್ತಿದ್ದನು. ಆಗ ಶಿವನು ಪ್ರತ್ಯಕ್ಷನಾಗಿ ಏನು ಬರಬೇಕೆಂದು ಕೇಳಿದಾಗ, ನೀನು ನನಗೆ ಈ ಲಿಂಗದಲ್ಲಿ ದಿನಾಲು 3 ಸಾರಿ ದರ್ಶನ ಕೊಡಬೇಕೆಂದು ಪರ್ವತನು ಕೇಳಿಕೊಳ್ಳುತ್ತಾನೆ. ಅದರಂತೆಯೇ ಮಲ್ಲಿಕಾರ್ಜುನನು ಪ್ರತಿದಿನ ಪರ್ವತನಿಗೆ ದರ್ಶನ ಕೊಡಲು ಮುಂದಾಗುತ್ತಾನೆ. ಅಂದಿನಿಂದ ಈ ಲಿಂಗಕ್ಕೆ ಪರ್ವತ ಮಲ್ಲಯ್ಯ ಎಂದು ಕೂಡ ಕರೆಯಲಾಗುತ್ತದೆ. ಇದು ಅಲ್ಲದೆ ಮಧ್ಯಮ ಪಾಂಡವನಾದಂತಹ ಅರ್ಜುನನು ಮಲ್ಲಿಗೆ ಹೂಗಳಿಂದ ಪರಮಾತ್ಮನನ್ನು ಪೂಜಿಸಿ ಸಾಕ್ಷಾತ್ಕಾರಗೊಂಡಿದ್ದನು. ಹೀಗಾಗಿ ಶಿವನು ತನ್ನ ಭಕ್ತನಾದ ಅರ್ಜುನ ಹಾಗೂ ಅವನ ಪೂಜೆ ಸಾಮಗ್ರಿಯಾದಂತಹ ಮಲ್ಲಿಗೆ ಹೂವಿನ ಹೆಸರನ್ನು ಅಜರಾಮವಾಗಿ ಇರುವುದಕ್ಕಾಗಿ ಪರಮಾತ್ಮನು ಇವೆರಡು ಹೆಸರುಗಳನ್ನು, ಅಂದರೆ ಮಲ್ಲಿಕ ಮತ್ತು ಅರ್ಜುನನ ಜೋಡಿಸಿ ಮಲ್ಲಿಕಾರ್ಜುನ ಎಂಬ ಅಭಿಧಾನದಿಂದ ಕಂಗೊಳಿಸುತ್ತಾ ಯುಕ್ತಿಯನ್ನು ಪಡೆದಿದ್ದಾನೆ. ಶ್ರೀಶೈಲಕ್ಕೂ ಕನ್ನಡ ನಾಡಿಗೂ ಅವಿನಾಭಾವ ಸಂಬಂಧವಿದೆ. ಕನ್ನಡ ನಾಡಿನ ಶಿವಭಕ್ತೆಯು ಶರಣರು ವಚನಕಾರ್ತಿಯೂ ಆದಂತಹ ಅಕ್ಕಮಹಾದೇವಿ ಸರ್ವಸಂಗ ಪರಿತ್ಯಾಗಿಯಾಗಿ ಚನ್ನ ಮಲ್ಲಿಕಾರ್ಜುನನನ್ನೇ ತನ್ನ ಪತಿಯಾಗಿ ಸ್ವೀಕರಿಸಿ ಅವನನ್ನು ಆರಿಸುತ್ತಾ ಶ್ರೀಶೈಲಕ್ಕೆ ಬರುತ್ತಾರೆ. ಅಲ್ಲಿ ಕದಳಿವನದಲ್ಲಿ ಶಿವನನ್ನು ಆರಾಧಿಸುತ್ತಾ ಐಕ್ಯಳಾದರು ಎಂದು ಇತಿಹಾಸ ಸಾರುತ್ತದೆ. ಇದೇ ಕಾರಣ ಈ ದೇವಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಅಕ್ಕಮಹಾದೇವಿ ಗುಹೆ ಇಲ್ಲಿ ಪ್ರಸಿದ್ಧವಾಗಿದೆ. ಇನ್ನು ಶರಣ ಶ್ರೇಷ್ಠರಾದಂಥ ಅಲ್ಲಮ ಪ್ರಭುಗಳು ಶ್ರೀಶೈಲದಲ್ಲೂ ಇದ್ದರು ಎಂದು ಕೂಡ ನಂಬಲಾಗಿದೆ. ಹಿಂದೆ ಶ್ರೀಶೈಲವು ರೆಡ್ಡಿ ರಾಜರ ಕಾಲದಲ್ಲಿ ಸುವರ್ಣ ಯುಗವಾಗಿತ್ತು. ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ಇಲ್ಲಿ ಕಟ್ಟಲಾಗಿದೆ. ಶ್ರೀಶೈಲದ ಗರ್ಭಗುಡಿಯು ತುಂಬ ಚಿಕ್ಕದಾಗಿದ್ದು ಪುರೋಹಿತರು ಮಾತ್ರ ಒಳಗೆ ಪ್ರವೇಶಿಸಬಹುದು. ಗರ್ಭಗೃಹದ ಎದುರುಗಡೆ ದೊಡ್ಡ ನಂದಿಯ ವಿಗ್ರಹವಿದೆ. ಗರ್ಭಗೃಹ ಬಾಗಿಲು ಬೆಳ್ಳಿಯಿಂದ ಲೇಪಿತವಾಗಿದೆ. ಅದರ ಎಡಭಾಗದಲ್ಲಿ ರತ್ನಗರ್ಭ ಗಣಪತಿಯ ವಿಗ್ರಹ ಮತ್ತು ಬಲಭಾಗದಲ್ಲಿ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಕೂಡ ಇದ್ದಾರೆ. ಉತ್ತರ ದಿಕ್ಕಿನಲ್ಲಿ ಪಾಂಡವರು ಸ್ಥಾಪಿಸಲಾದಂತಹ 5 ಶಿವಲಿಂಗಗಳು ಕೂಡ ಇವೆ. ಬ್ರಹ್ಮರಾಂಬ ದೇವಸ್ಥಾನವು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿದ್ದು ಇದು 18 ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ. ದಂತಕಥೆಗಳ ಪ್ರಕಾರ ಒಂದು ಕಾಲದಲ್ಲಿ ಅರುಣಾಸುರ ಎಂಬ ರಾಕ್ಷಸ ಇಡೀ ಜಗತ್ತನ್ನು ಆಳುತ್ತಿದ್ದನು. ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಬ್ರಹ್ಮದೇವರನ್ನು ಮೆಚ್ಚಿಸಿ ಯಾವುದೇ 2 ಕಾಲು ಅಥವಾ 4 ಕಾಲು ಪ್ರಾಣಿಯಿಂದ
ತನ್ನ ಸಾವು ಬರಬಾರದೆಂದು ಅವನು ವರವನ್ನು ಬ್ರಹ್ಮನಿಂದ ಪಡೆಯುತ್ತಾನೆ. ಅರುಣಾಸುರನ ಈ ಆಸೆಯಿಂದ ದೇವಾನು ದೇವತೆಗಳು ಚಿಂತೆಯಲ್ಲಿ ಮಗ್ನರಾಗುತ್ತಾರೆ. ಆಗ ಆದಿಶಕ್ತಿಯನ್ನು ಕೇಳಿದಾಗ, ಅರುಣಾಸುರನು ಕೂಡ ನನ್ನ ಭಕ್ತ, ಅವನು ನನ್ನನ್ನು ಆರಾಧಿಸುತ್ತಿದ್ದನ್ನು ನಿಲ್ಲಿಸುವ ಹೊರತು ನಾನು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ಆದಿಶಕ್ತಿಯು ಹೇಳುತ್ತಾಳೆ. ದೇವತೆಗಳು ಬುದ್ಧಿ ಉಪಯೋಗಿಸಿ ಅರುಣಾಸುರನನ್ನು ಆದಿಶಕ್ತಿಯನ್ನು ಪೂಜಿಸುವುದನ್ನು ನಿಲ್ಲಿಸುವಂತೆ ಯೋಚಿಸುತ್ತಾರೆ. ಅರುಣಾಸುರ ಆದಿಶಕ್ತಿ ಪೂಜಿಸುವುದನ್ನು ನಿಲ್ಲಿಸಿದಾಗ ಆಕೆ ಕೋಪಗೊಂಡು ಬ್ರಹ್ಮರಾಂಬ ರೂಪವನ್ನು ಪಡೆದುಕೊಂಡು ಅಸಂಖ್ಯಾತ ಜೇನುಗಳನ್ನು ರಚಿಸುತ್ತಾಳೆ. ಅದು 6 ಕಾಲುಗಳನ್ನು ಹೊಂದಿರುತ್ತದೆ. ಈ ಜೇನು ನೊಣಗಳು ಅರುಣಾಸುರನನ್ನು ಕೊಂದು ಅವನ ಸೈನ್ಯವನ್ನು ನಾಶಪಡಿಸುತ್ತವೆ. ಹೀಗೆ ಆದಿಶಕ್ತಿಯು ಅರುಣಾಸುರನನ್ನು ಕೊಂದಿದ್ದರಿಂದ ಅದು ಜೇನಿನ ಆಕಾರ ಅಂದರೆ ಭ್ರಮೆಯ ಆಕಾರದಲ್ಲಿ ಕೊಂದಿದ್ದರಿಂದ ಇಲ್ಲಿ ಆದಿಶಕ್ತಿಯನ್ನು ಭ್ರಮರಾಂಬ ಎಂದು ಕೂಡ ಕರೆಯಲಾಗುತ್ತದೆ. ಭ್ರಮರಾಂಬ ದೇವಸ್ಥಾನದಲ್ಲಿ ಭ್ರಮರಾಂಬ ವಿಗ್ರಹವು 8 ತೋಳುಗಳನ್ನು ಹೊಂದಿದ್ದು ರೇಷ್ಮೆ ಸೀರೆಯಿಂದ ಅಲಂಕರಿಸಲ್ಪಟ್ಟಿದೆ. ಅಗಸ್ತ್ಯನ ಪತ್ನಿ ಲೋಪಮುದ್ರ ವಿಗ್ರಹವು ಗರ್ಭಗೃಹದಲ್ಲಿದೆ. ಈ ಗರ್ಭಗೃಹದ ಮುಂದೆ ಶ್ರೀಯಂತ್ರವು ಕೂಡ ಇದೆ. ಆದರೆ ಈ ದೇವಾಲಯದ ಮುಖ್ಯ ಗರ್ಭಗೃಹದಲ್ಲಿ ಭಕ್ತರಿಗೆ ಅವಕಾಶವಿಲ್ಲ. ಶ್ರೀಶೈಲಂ ದೇವಾಲಯಗಳು ಮತ್ತು ರಮಣೀಯ ತಾಣಗಳು ಕೃಷ್ಣ ನದಿಯ ಮೇಲೆ ನಿರ್ಮಿಸಲಾದಂತಹ ಶ್ರೀಶೈಲಂ ಅಣೆಕಟ್ಟು ದಕ್ಷಿಣ ಭಾರತದ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಭ್ರಮರಾಂಬ ದೇವಿ ದೇವಸ್ಥಾನ, ಅಕ್ಕಮಾದೇವಿ ಗುಹೆಗಳು, ಪಾತಾಳ ಗಂಗಾ, ಸಾಕ್ಷಿ ಗಣಪತಿ ದೇವಸ್ಥಾನ, ಹೀಗೆ ಅನೇಕ ತೀರ್ಥಗಳು ಹಾಗೂ ಗಂಗಾ ಜಲ ಇರುವಂತಹ ಪ್ರದೇಶಗಳು ಇಲ್ಲಿ ಆಕರ್ಷಿತವಾಗಿವೆ. ಶ್ರೀಶೈಲವನ್ನು ತಲುಪಬೇಕೆಂದರೆ ನೀವು ವಾಯುಮಾರ್ಗವಾಗಿ ಹೋಗಬೇಕೆಂದರೆ ಹೈದರಾಬಾದ್ ವಿಮಾನ ನಿಲ್ದಾಣ ಅತ್ಯಂತ ಹತ್ತಿರವಾಗಿದೆ. ಅದು 202 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಶ್ರೀಶೈಲಂ ತಲುಪಲು ನೀವು ರೈಲು ಮಾರ್ಗವನ್ನು ಬಳಸಿದರೆ ಹತ್ತಿರದ ರೈಲ್ವೆ ನಿಲ್ದಾಣ ಅದು ಮಾರ್ಕಪುರ ರೈಲ್ವೆ ನಿಲ್ದಾಣವಾಗಿದೆ. ಇದು 87 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಶೈಲ್ಗೆ ಭೇಟಿ ಕೊಡುವ ಉತ್ತಮ ಸಮಯವೆಂದರೆ ಅದು ಸೆಪ್ಟೆಂಬರ್ನಿಂದ ಏಪ್ರಿಲ್ವರೆಗೆ. ಶ್ರೀಶೈಲನ್ನು ಭೇಟಿ ಕೊಡಲು ಕನಿಷ್ಠ ಪಕ್ಷ 2-3 ದಿನಗಳ ಕಾಲ ಬೇಕಾಗುತ್ತದೆ. ಇಲ್ಲಿಯ ಪ್ರಮುಖ ದೇವಾಲಯಗಳು ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 3 ಗಂಟೆ ಹಾಗೂ ಸಂಜೆ 6 ರಾತ್ರಿ 10 ಗಂಟೆಯವರೆಗೆ ತೆರೆದಿರುತ್ತವೆ. ಅಂದ ಹಾಗೆ ಶ್ರೀಶೈಲ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ ಧಾರವಾಡದಿಂದ 560 ಕಿಲೋಮೀಟರ್ ದೂರದಲ್ಲಿದ್ದರೆ ಕಲಬುರಗಿಯಿಂದ 340 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಯಚೂರಿನಿಂದ 300 ಕಿಲೋಮೀಟರ್ ದೂರದಲ್ಲಿದ್ದರೆ ವಿಜಯಪುರದಿಂದ 480 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 533 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದಂಥ 2 ಜ್ಯೋತಿರ್ಲಿಂಗಗಳ ಪೈಕಿ ಶ್ರೀಶೈಲ ಜ್ಯೋತಿರ್ಲಿಂಗ ಅತ್ಯಂತ ಪ್ರಮುಖವಾಗಿದೆ. ಈ ಜ್ಯೋತಿರ್ಲಿಂಗವನ್ನು ನೀವು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಹಾಗೂ ಆ ಶಿವನ ಆಶೀರ್ವಾದವನ್ನು ಪಡೆಯಲೇಬೇಕು. ಇಂತಹದೇ ಹಲವಾರು ರೋಚಕ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಹರ್ ಹರ್ ಮಹಾದೇವ್.